ಭಾಷಣ. ನಾವು ತಿರ್ಗಾ ನಾವು ಯಾರ ಮೇಲೆ ಬರೀತೀವಿ ಅದು ಎಲ್ಲ ಮಾಡ್ಬೇಕಲ್ಲ. ಈಗ ನಾವು ಮಾಡ್ತಾ ಇರೋದು ಕೆಂಪಣ್ಣ ಕೊಟ್ಟದ ತಾನೇ ನಾವು ಮಾಡ್ತಾ ಇರೋದು ತನಿಖೆ. ಕೆಂಪಣ್ಣ ಅವ್ರು ಹೇಳಿರೋದನ್ನೇ ತಾನೇ ನಾವು ತನಿಖೆ ಮಾಡ್ತಾ ಇರೋದು. ಇವತ್ತು ಬೆಂಗಳೂರಲ್ಲಿ ಈ ಕೆಲಸ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ, ಯಾರು ಮಾಡಕ್ಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಕೆಲಸ ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಯಾವತ್ತಾಯಿತು? ಆದ ಮಾರ್ನಿಂಗೇನೆ ಆರ್ಡರ್ ಬಂತು. 25 ದಿನಕ್ಕೆ ಬಿಲ್ ಬಂದ್ಬಿಡ್ತದ? 25 ದಿನಕ್ಕೆ ಬಿಲ್ಲು, 15 ದಿನಕ್ಕೆ ಬಿಲ್ಲು, 1 ತಿಂಗಳಿಗೆ ಬಿಲ್ಲು. ಬೇರೆ ಕೆಲಸಗಳೆಲ್ಲ 3 ವರ್ಷ 4 ವರ್ಷ, ನಮ್ಮ ಹಳ್ಳಿಯಲ್ಲ ಕೆಲಸ ತಗೊಂಡ್ರೆ 2 ವರ್ಷ 3 ವರ್ಷ ಕೆಲಸ ಆಗ್ತದೆ. ಇಲ್ಲಿ 15 ದಿನಕ್ಕೆ ಕೆಲಸ ಆಗ್ಬಿಡ್ತದ? ಅದಕ್ಕೆ ಬಿಲ್ ಬಂತು ಅಂದ ತಕ್ಷಣ ನಾವು ಸೈನ್ ಹಾಕ್ಬಿಡ್ಬೇಕಾ? ಅದಕ್ಕೆ ಆಫೀಸರ್ಸ್ ಹಾಕಿದ್ದೀನಿ, ನೋಡ್ಬಿಟ್ಟು ಹೇಳ್ರಪ್ಪ, ಈ ನಮ್ಮ ಮೇಲೂ ಇವೆಲ್ಲ ಕಂಪ್ಲೇಂಟ್ ಬರ್ತವೆ ಅಂತ. ಟೈಮು ಮುಹೂರ್ತ ನೋಡಪ್ಪ, ಹೇಳ್ತೀನಿ ಕೇಳ್ರಿ. ಗುತ್ತೇದಾರರು ಬಂದಿದ್ರು, ಯಾವ ನೈಜತೆ ಕೆಲಸ ಮಾಡಿದ್ದಾರೆ ನಮ್ಗೆ ಯಾವ ತಗರಾನು ಇಲ್ಲ. ಪಾಪ ಕಷ್ಟಪಟ್ಟಿರೋರು ತೊಂದರೆಯಲ್ಲಿದ್ದಾರೆ, ನಾವಿಲ್ಲ ಅಂತ ಹೇಳೋದು. ಈಗ ನಮ್ಮ ಇಲಾಖೆಯಲ್ಲಿ 2 ಕೋಟಿ 25 ಲಕ್ಷ ರೂಪಾಯಿ ಕೆಲಸ ಮುಂಜೂರಾಗಿದೆ. ಕಾಂಗ್ರೆಸ್ಸು ಮಾಡಿದೆ, ದಳನ ಮಾಡಿದೆ, ಬಿಜೆಪಿನೂ ಮಾಡಿದೆ. ನನ್ನ ಹತ್ರ ದುಡ್ಡಿರೋದು ಕೊಡೋಕ್ಕೆ 600 ಕೋಟಿ ಬಿಲ್ಲು, 25,000 ಕೋಟಿ ರೂಪಾಯಿ ಬಂದಿದೆ. ದುಡ್ಡಿರೋದು ನಂತರ 600 ಕೋಟಿ ರೂಪಾಯಿ ಯಾರು ಕೊಟ್ಟಿದ್ದಾರೆ? ಈಗ ಬೆಳಗ್ಗೆ ಒಂದು ಮೀಟಿಂಗ್ ಮಾಡಿದೆ, ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ನ್ಯಾಷನಲ್ ಪ್ರಾಜೆಕ್ಟ್ ಅಂತೇಳಿ ಯು ಪಿ ಇದನ್ನು ಭದ್ರಾ ಪ್ರಾಜೆಕ್ಟ್ಗೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ನ್ಯಾಷನಲ್ ಪ್ರಾಜೆಕ್ಟ್ ಕೊಡಲ್ಲ ಅಂತ ಹೇಳ್ತಾರೆ. ನಾನೇನು ಮಾಡಬೇಕು ಅದಕ್ಕೆ? ಸೊ ನಮಗೂ ಜವಾಬ್ದಾರಿ ಇದೆ. ಪಾಪ ಕಾಂಟ್ರಾಕ್ಟರ್ಗಳನ್ನ ಭಾಳ ಹೊಂದಿದ್ದಾರೆ, ಮಾಡಿದ್ದಾರೆ. ಬಟ್ ಆರೋಪಗಳು ಸರ್ಕಾರ ಇವರೇ ಮಾಡಿರೋದ್ರಿಂದ ಈಗ ಅಶ್ವತ್ಥನಾರಾಯಣೆ ಅಸೆಂಬ್ಲಿ ನೀವು ತನಿಖೆ ಮಾಡಲೇಬೇಕು ಅಂತ ಹೇಳಿದ್ರಿಂದ ಅವ್ರ ಮಾತು ನುಡಿಮುತ್ತನ್ನು ನಾವು ಕೇಳಬೇಕಲ್ಲ.